ಕೋಲಾರಿನ ವಿನೋಬ ನಗರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಘವೇಂದ್ರ ಅವರು ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ. ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದೀರಿ. ಇದನ್ನು ಫಸ್ಟು ಹಳೇದಾಗಿದ್ದು ನಮ್ಮ ಪುಲಂದೇವಿ ಅವರು ಓಪನ್ ಮಾಡಿದರು. ಏನೋ ಒಂದು ಪರಿಸ್ಥಿತಿಯಿಂದ ಅದು ಅಕಸ್ಮಾತ್ ಅದು ಏನೋ ಲಾರಿಯಿಂದ ಇದಾಗಿ ಒಡೆದೋಗಿ ಆತ್ನೇ ಏನೋ ರೆಡಿ ಮಾಡಿಸ್ಕೊಟ್ಟ. ಮತ್ತು ಇದಕ್ಕೆ ಈ ಅನಾವರಣಕ್ಕೆ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಮನ್ನ ಸಂಸದರು ನಮ್ಮ ಮುನಿಸ್ವಾಮಿ ಅಣ್ಣನವರು ಬರಬೇಕಾಗಿತ್ತು. ಯಾವುದೇ ಕಾರ್ಯಕ್ರಮ ಬರೋಕ್ಕಾಗಿಲ್ಲ. ಆದ್ರೂ ಅದರ ಪರವಾಗಿ ನಮ್ಮ ದಲಿತ ಸಂಘಟನೆ ಮುಖಂಡರು ನಮ್ಮ ಡಿ ಪಿ ಎಸ್ ಮುನಿರಾಜು ಮತ್ತು ಕೆಲವರು ಎಲ್ಲ ಮುಖಂಡರುಗಳು ಸೇರಿ ಇದನ್ನು ಮತ್ತು ನಮ್ಮ ಸರ್ಕಲ್ ಆದಂಥ ರಾಘವೇಂದ್ರ ರಾಜ್ಕುಮಾರ್ ರಾಘವೇಂದ್ರ ಪ್ರಸಾದ್ರವರು ಮತ್ತು ಅವ್ರ ಜೊತೆ ಸಂಘಟಕರಾದ ಎಲ್ಲರೂ ಬಂದು ಇದನ್ನು ನಮಗೆ ಅನಾವರಣ ಮಾಡಿಸ್ಕೊಟ್ಟಿದ್ದಾರೆ. ಸಂತೋಷ. ಆದರೂ ನಮ್ಮ ಜೊತೆಯಲ್ಲಿ ನಮ್ಮ ಯುವಕರು ನಮ್ಮ ಊರಿನ ಎಲ್ಲರೂ ಹಿರಿಯರು ಎಲ್ಲ ಸೇರಿ ನಮಗೆ ಇದನ್ನು ಸಹಾಯ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಬಂದಿರೋರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತಾ ಅವರ ಆಚರಣೆಗಳನ್ನು ಮಾಡ್ತಾ ಅವರನ್ನು ಏನು ಒಂದು ಎಲ್ಲರಿಗೂ ಒಂದು ಮನೆ ಮನೆಗೂ ಒಂದು ಪಾಠವಾಗಿ ಇರಬೇಕು. ಎಲ್ಲ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನಂತ ಎಲ್ಲರಿಗೂ ತಿಳಿಬೇಕಂತ ಹೇಳ್ತಾ ಈ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.